ಸದ್ಯಕ್ಕೆ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವ್ರ ಮನೆಗೆ ಮಾಡ್ಕೊಂಡವ್ರು ಅಷ್ಟೇ, ನಮ್ ದೇವನಹಳ್ಳಿ ಟೌನ್ ಏನು ಅಭಿವೃದ್ಧಿ ಆಗಿಲ್ಲ. ಬಿಜೆಪಿ ಅವರು ಕೊಳ್ಳೆ ಹೊಡೆಯೋದಷ್ಟೇ ಮೇಡಮ್. ಏನ್ ನಮ್ಗೆ ಇಲ್ಲಿ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಕಾಂಗ್ರೆಸ್ ನಿಂದ ರಕ್ಷಾ ರಾಮಯ್ಯ ಅವರ ಹೆಸರು, ವೀರಪ್ಪ ಮೊಯ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ರಕ್ಷಾ ರಾಮಯ್ಯ ಬಂದ್ರೆ ನಮ್ಗೆ ಒಳ್ಳೇದು ಅಂತ. ರಕ್ಷಾ ರಾಮಯ್ಯ ಅವ್ರು ನಿಂತ್ಕೊಂಡ್ರೆ 100% ಗೆಲ್ತಾರೆ. ಸರ್, ತಮ್ಮ ಹೆಸರು? ಲೋಕೇಶ್ ಅಂತ, ರಘು ಅಂತ. ಲೋಕೇಶ್ ರಘು ಅಂತ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು? ಯಾರೋ ಒಳ್ಳೆಯವರಾಗಿ ನಮ್ಮ ದೇವನಹಳ್ಳಿನ ಉದ್ದಾರ ಮಾಡೋ ಅಂತ ಅವ್ರು ಬಂದ್ರೆ ತುಂಬಾ ಸಂತೋಷ. ಹಾಲಿ ಸಂಸದರಾಗಿರುವಂತಹ ಬಚ್ಚೇಗೌಡರು ಕೆಲಸಗಳನ್ನ ಮಾಡಿದಾರ ಹೇಗೆ? ಯಾರು ಮೇಡಮ್, ಅವರ ಏನು ಮಾಡಿಲ್ಲ. ಅವ್ರ ಮನೆಗೆ ಮಾಡ್ಕೊಂಡವ್ರೆ, ಅವ್ರ ಮನೆಗೆ ಮಾಡ್ಕೊಂಡವ್ರು ಅಷ್ಟೇ. ನಮಗಂತೂ ನಮ್ಮ ದೇವನಹಳ್ಳಿ ಟೌನ್ ಏನೂ ಅಭಿವೃದ್ಧಿ ಆಗಿಲ್ಲ. ಬೈಪಾಸಿಂದ ರಾಣಿ ಕ್ರಾಸ್ವರೆಗೂ ಹೋಗಿ ಬರೀ ಗುಂಡಿಗಳೇ ಬಿದ್ದಿರೋದು ರೋಡು. ವಾರದಲ್ಲಿ 3-4 ಜನ ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಇದೇ ಅವ್ರು ಮಾಡಿರೋ ಉದ್ಧಾರ. ನಮ್ಮ ದೇವನಹಳ್ಳಿ ಉದ್ಧಾರ ಮಾಡೋ ಅಂಥವ್ರು ಯಾವ ಪಕ್ಷದಿಂದ ಆದರೂ ಬರಲಿ, ಸಂತೋಷ. ಓಕೆ, ಹಾಗಾದರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವಂತಹ KH ಮುನಿಯಪ್ಪ ಅವರು ಸಚಿವರು ಆಗಿದ್ದಾರೆ, ಅವರು ಕೂಡ ಕೆಲಸ ಮಾಡಿಲ್ಲ. ಹಾಗಾದ್ರೆ ಏನು ಅವ್ರು ಮಾಡ್ತೀನಿ ಅಂತ ಹೇಳ್ತಾ ಅವ್ರು ಇನ್ನ ಮಾಡಿಲ್ಲ ಮೇಡಮ್. ಮಾಡ್ತೀನಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ. ನಿಮ್ ಪ್ರಕಾರ ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಈಗ ಯಾಕಂದ್ರೆ ಒಂದ್ ಕಡೆ BJP JDS ಮೈತ್ರಿ ಮಾಡ್ಕೊಂಡಿದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಇದೆ. ಸೊ ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಏನ್ ನಮ್ಗೆ ಪರ್ಕೆ ಗುರುತು ಬಂದ್ರೆ ಒಳ್ಳೇದು ಅನ್ಸುತ್ತೆ. AAP ಬರ್ಬೇಕು, ಆಮ್ ಆದ್ಮಿ ಪಕ್ಷ ಬರ್ಬೇಕು ಅಂತ ಹೇಳ್ತೀರಾ, ಬರುತ್ತೆ ಅಂತ ಅನ್ಸುತ್ತಾ ಹೇಗೆ? ಕಾಂಗ್ರೆಸ್ ಇಂದ ಯಾರಾದ್ರೂ ಒಳ್ಳೆ ಲೀಡರ್ ನಿಂತ್ಕೊಂಡ್ರೆ ಏನು ಅವ್ರಿಗೆ ಸಪೋರ್ಟ್ ಮಾಡೋಣ. ಕಾಂಗ್ರೆಸ್ ನಿಂದ ರಕ್ಷಾ ರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ವೀರಪ್ಪ ಮೈಲಿ ಅವರು ಮೇಡಮ್, ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸ್ವಲ್ಪ ರಕ್ಷಾ ರಾಮಯ್ಯ ಅವರ ಹೆಸರು ಜೋರಾಗಿದೆ, ಇಬ್ಬರಲ್ಲಿ ಯಾರು ಬೆಸ್ಟ್? ಏನೋ ರಕ್ಷಾ ರಾಮಯ್ಯ ಬಂದ್ರೆ ಯೂತ್ ಐಕಾನ್ ಒಂದ್ಸತಿ ಯೋಚನೆ ಮಾಡೋಣ. ವೀರಪ್ಪ ಮೊಯ್ಲಿ ಅವ್ರು ನಿಂತ್ರೆ? ವೀರಪ್ಪ ಮೈಲಿ ಅವ್ರೇನು ಅವಶ್ಯಕತೆ ಇಲ್ಲ ಮೇಡಮ್, ರಕ್ಷಾ ರಾಮಯ್ಯ ಅವ್ರು ನಿಂತ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಆಮ್ ಆದ್ಮಿ ಪಾರ್ಟಿ ಹೇಗಿದೆ ಸರ್ ಈ ದೇವನಹಳ್ಳಿ ಭಾಗದಲ್ಲಿ? ಏನಿಲ್ಲ, ಆಮ್ ಆದ್ಮಿ ಏನು ಇಲ್ಲ ನಮ್ ಕರ್ನಾಟಕದಲ್ಲಿ, ಏನು ಇಲ್ಲ. ಅದ್ ನಿಮ್ಗೂ ಗೊತ್ತಿರೋ ಅಂತ ವಿಚಾರನೇ. AAP ಅಭ್ಯರ್ಥಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ದೆ. ಅಲ್ಲ, ಅಂತ ಅವ್ರು ಬಂದ್ರೆ ಪರ್ಕೆ ಗುಡಿಸ್ದಂಗ್ ಗುಡಿಸ್ತಾರೆ ಅನ್ನೋ ಆ ತರ ಹೇಳಿರೋದು. ನಮಗೆ ಯಾರೇ ನಿಂತ್ಕೊಂಡ್ಲಿ ನಮ್ಮ ದೇವನಹಳ್ಳಿನ ಉದ್ಧಾರ ಮಾಡೋ ಅಂತ ಅವ್ರು ನಿಂತ್ಕೊಂಡ್ರೆ ತುಂಬಾ ಸಂತೋಷ. ಈಗ ಸಾಕಷ್ಟು ಜನರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಮ್ಗೆ ಮೋದಿ ಮತ್ತೆ BJP ಅನ್ನೋದು ಮುಖ್ಯ, ಹಾಗಾಗಿ ಯಾವುದೇ ಕ್ಯಾಂಡಿಡೇಟ್ ನಿಂತರೂ ಕೂಡ ನಾವು ಅವರಿಗೆ ಓಟ್ ಹಾಕ್ತಿವಿ ಅಂತ. ಹಾಗೆ ಇದೆಯಾ ಲೆಕ್ಕಾಚಾರ ಮತದಾರರಲ್ಲಿ ಅಥವಾ ಇಲ್ವಾ? ಇಲ್ಲ ಮೇಡಮ್, ನಮ್ಮ ದೇವನಹಳ್ಳಿನಲ್ಲಿ ಆ ಥರ ಏನಿಲ್ಲ. ಮೋದಿ ಅವರು ಅವ್ರದ್ದು ಅವ್ರು ಒಳ್ಳೆಯವರೇ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಏನು ನಮಗೆ ಇಲ್ಲಿ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನಿಸುತ್ತೆ. ಗೆಲ್ತಾರೆ ಅಂತ ಅನ್ಸುತ್ತಾ ಕಾಂಗ್ರೆಸ್ ಅವರು? ರಕ್ಷಾ ರಾಮಯ್ಯ ಅವ್ರು ನಿಂತ್ಕೊಂಡ್ರೆ 100% ಗೆಲ್ತಾರೆ. ಸರ್, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗಿದೆ CM ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ? ಚೆನ್ನಾಗಿದೆ ಮೇಡಮ್. ಏನು ಎಲ್ಲಾನು ಫ್ರೀ, ಏನು ಅವಶ್ಯಕತೆ ಇರಲಿಲ್ಲ. ಕೆಲವೊಂದು ಸ್ಕೀಮ್ ಅವಶ್ಯಕತೆನೇ ಇರಲಿಲ್ಲ ಮೇಡಮ್. ಏನೋ ಇದೆಲ್ಲ ಮಾಡಿ ನಮ್ಮ ಹೊಟ್ಟೆ ಮೇಲೆ ತುಂಬ ಹೊಡೆದು ಬಿಟ್ಟಿದ್ದಾರೆ. ಏನೋ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಏನು ಅವಶ್ಯಕತೆ ಇರಲಿಲ್ಲ. ಏನೋ ನಾವು ಪ್ರೈವೇಟ್ ಬಸ್ ಅವ್ರೆ, ಏನೋ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಅಷ್ಟೇ. ನಿಜಕ್ಕೂ ನಷ್ಟ ಆಗಿದೆಯಾ ಹೇಗೆ ಸರ್? ತುಂಬಾ ನಷ್ಟ ಆಗಿದೆ ಮೇಡಮ್. ಈಗ ಒಂದು ದಿನದ ಆದಾಯ ಈ ಒಂದು ಶಕ್ತಿ ಯೋಜನೆ ಬರೋದಕ್ಕೂ ಮುಂಚೆ ತಮ್ದು ಎಷ್ಟಿತ್ತು, ಈಗ ಎಷ್ಟು ಕಡಿಮೆ ಆಗಿದೆ ಮೇಡಮ್? ಈಗ ಅಲ್ಲಿಂದ ಅಲ್ಲಿಗೆ ಅಷ್ಟೇ, ಒಂದೊಂದು ದಿನ ಅಲ್ಗೂ ಬರಲ್ಲ, ಕೈಯಿಂದ ಹಾಕ್ಸ್ಬೇಕಾಗುತ್ತೆ. ಈ ಬೆರಳಲ್ಲಿ ಒಂದ್ ಎರಡು ಉಂಗ್ರ, ಕತ್ತಲ್ಲಿ ಒಂದ್ ಚೈನ್ ಇತ್ತು ಮೇಡಮ್, ಎಲ್ಲ ಹೋಯ್ತು. ಏನೋ ಯೋಜನೆ ಎಫೆಕ್ಟ್ ಹೋಯ್ತು ಮೇಡಮ್, ಚೈನು ಹೋಯ್ತು, ಉಂಗ್ರನು ಹೋಯ್ತು, ಕಾರಲ್ಲಿ ಓಡಾಡ್ತಾ ಇದ್ರೆ ಇವಾಗ 2-wheeler ಬಂದಿದ್ದೀರಿ. ಹಾಗಾದ್ರೆ ಈ ಖಾಸಗಿ ಬಸ್ಗಳಿಗೆ ಲೇಡೀಸ್ ಹತ್ತಾನೇ ಇಲ್ವಾ? ಹತ್ತಲ್ಲ ಮೇಡಮ್, ಯಾರೋ ಹತ್ತಾರೆ. ಈ ಆಂಧ್ರದವರು, ತಮಿಳ್ನಾಡವರು, ಬೇರೆ ಸ್ಟೇಟ್ ಇಂದ ಬಂದಿರೋರೆ ನಮ್ಮ ಬಸ್. ಕಾರ್ಡ್ ಯಾರ ಹತ್ರ ಇರಲ್ವೋ ಅವರೆಲ್ಲ ಎಕ್ಕೋದು. ಅವ್ರನ್ನ ಬಿಟ್ಟು ಇನ್ನು ಮಿಕ್ಕದವ್ರೆಲ್ಲನೂ ಗೌರ್ಮೆಂಟ್ ಬಸ್ಸೇ ಎಕ್ಕೋದು. ಲೇಡೀಸು ಲೇಡೀಸ್ ಅಂತೂ ನಮ್ಮ ಬಸ್ಸಿಗೆ ಹೆಜ್ಜೆನೇ ಎಕ್ಕಲ್ಲ ಮೇಡಮ್, ತುಂಬ ಇದು ಅನಾನುಕೂಲ. ಆಮೇಲೆ ಮೊನ್ನೆ ಸೆಷನಲ್ಲಿ ಟ್ಯಾಕ್ಸ್ ಬೇರೆ ರೈಸ್ ಮಾಡಿದ್ದಾರೆ 7%, 1,00,000 - 7,000 ರೂಪಾಯಿ. ಮೊದಲು 98,000 ಇತ್ತು,
ಏನೋ ಈಗ 96 ಚಿಲ್ಲರೆ ಬದಲಿ 1,06,000 ಎಕ್ಸಸ್ ಆಯ್ತು, ಅದು ಅದು ಎಕ್ಸಸ್ ಆಯ್ತು ನಮಗೆ. ಆಮೇಲೆ ಅದೊಂದೇ ಅಲ್ಲ ಮೇಡಮ್, ಇನ್ಶೂರೆನ್ಸ್ ಮುಂದಕ್ಕೆ ಹೋಯ್ತು, ಎಫ್ ಸಿ ಚಲನ್ ಮುಂದಕ್ಕೆ ಹೋಯ್ತು, ಎಲ್ಲಾನು ಮುಂದಕ್ಕೆ ಹೋಯ್ತು ಈ ಶಕ್ತಿ ಯೋಜನೆ ಎಫೆಕ್ಟಿಂದ. ಉಳಿದಿರೋ ಅದೆಲ್ಲ ಗ್ಯಾರಂಟಿಗಳು ಓಕೆನಾ ಸರ್? ಈಗ ಗೃಹಲಕ್ಷ್ಮಿ ಇದೆ, ಗೃಹ ಜ್ಯೋತಿ ಇದೆ. ಮೇಡಮ್ ನಿಮ್ಮ ಅಭಿಪ್ರಾಯ ಒಂದ್ಸತಿ ತಿಳಿಸಿ ಮೇಡಮ್, ಇದೆಲ್ಲ ಅವಶ್ಯಕತೆ ಇತ್ತ? ನಾನು ಫಲಾನುಭವಿ ಅಲ್ಲ ಸರ್. ಅಲ್ಲ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ನಮಗೆ. ನಮ್ಮ ಅಭಿಪ್ರಾಯ ಆಲ್ರೆಡಿ ತಿಳಿಸಾಗಿದೆ, ಅದು ಈ ಒಂದು ಏನು ಯೋಜನೆಗಳು ಬಂತು ಜಾರಿಗೆ. ಸೊ ಇವಾಗ ನಿಮ್ಮ ಒಪಿನಿಯನ್ ಕೇಳ್ತಾ ಇರೋದು ಮೇಡಮ್, ಇದು ಜನಕ್ಕೆ ಹೆಲ್ಪ್ ಆಗ್ತಾ ಇಲ್ವಾ ಬಡವರಿಗೆ? ಹಾಕಿದ್ರೆ ಬಡವರಿಗೆ ಕೂಲಿ ಮಾಡ್ದಿರಾ, ಆರಾಮಾಗಿ ಮನೆಗೆ ಇತ್ಕೊಂಡು ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಟ್ಟಿರೋದು. ಮನೆ ಯಜಮಾನಿಗೆ 2,000, ಒಂದು ಮನೇಲಿ 4 ಜನ ಇರ್ತಾರೆ ಅಂದ್ಕೊಳ್ಳಿ, 12 ಕೆ ಜಿ ಅಕ್ಕಿ ಏನು ಮೇಡಮ್ ಇದು 2,000. ಆಮೇಲೆ 680 ರೂಪಾಯಿ ಏನಪ್ಪ ಕೊಡೋದು, 610 ರೂಪಾಯಿ ಏನೋ ಅಕ್ಕಿ ದುಡ್ಡು, 610, 2,610 ಆಯಿತು. ಉಚಿತ ಕರೆಂಟು ಏನೋ ಎಷ್ಟಾದರೂ ನೋಡ್ಕೊಳ್ಳಿ, ಟಿ ವಿ ನೋಡಿ ಏನಾದರೂ ನೋಡಿ, ಏನು ತೊಂದರೆ ಇಲ್ಲ. ಈ ದುಡ್ಡಲ್ಲಿ ಆರಾಮಾಗಿ ಮನೆ ಯಜಮಾನ ಮನೇಲಿ ಕುಂತ್ಕೊಂಡು ಡೈಲಿ ಒಂದು 50-60 ರೂಪಾಯಿ ಇದ್ರೆ ಬೇಳೆ ಏನೋ ತರಕಾರಿಗೆ ಮುಗೀತು. ಈ ಲೆಕ್ಕದಲ್ಲಿ ಇವಾಗ ಕೂಲಿ ಮಾಡೋರು ಸಿಗ್ತಾ ಇಲ್ಲ. ನೀವು ಈಗ ಫಸ್ಟ್ ಮಾತಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರಿ, ಬಟ್ ಈಗ ಪಂಚ ಗ್ಯಾರಂಟಿಗಳ ಆಪೋಸಿಟ್ ಮಾತಾಡಿದ್ರೆ, ಸೊ ಓನ್ಲಿ ಪಂಚ ಗ್ಯಾರಂಟಿಗಳು ಬೇಡ ಅಂತ ಹೇಳ್ತಾ ಇರೋದಾ? ಒಂದ್ ನಿಮಿಷ ಪ್ರಶ್ನೆ ಕೇಳಿಸ್ಕೊಡೆ. ಅಂದ್ರೆ ಕೇವಲ ಪಂಚ ಗ್ಯಾರಂಟಿಗಳು ಬೇಡ, ಆದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬೇಕು ಅಂತ? ಮೇಡಮ್ ಕಾಂಗ್ರೆಸ್ ಅಧಿಕಾರ ಅಲ್ಲ, ನಾನು ಇರೋದು ಹೇಳ್ಬಿಡ್ತೀನಿ ನೋಡಿ, ನಾನು ಯಾವ ಪಕ್ಷದವನು ಅಲ್ಲ, ನಾನು ಯಾವ ಪಕ್ಷದವನು ಅಲ್ಲ, ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ನಾನು ಸಪೋರ್ಟು. ಏನು ಮೋದಿ ಒಳ್ಳೇದು ಮಾಡ್ತಾರೆ, ಬಿಜೆಪಿ ಅವ್ರು ಒಳ್ಳೇದು ಮಾಡ್ತಾರ, ಕಾಂಗ್ರೆಸ್ ಅವರು ಒಳ್ಳೇದು ಮಾಡ್ತಾರ, ಜೆಡಿಎಸ್ ಅವ್ರು ಒಳ್ಳೇದು ಮಾಡ್ತಾರ? ನಾನು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಹೇಳಲ್ಲ. ಅಭ್ಯರ್ಥಿ ಸೆಂಟ್ರಲಲ್ಲಿ ಮೋದಿನೇ ಇರಲಿ, ಸೆಂಟ್ರಲಲ್ಲಿ ಮೋದಿ ಅವರೇ ಇರಲಿ ಪರವಾಗಿಲ್ಲ. ಏನೋ ಸ್ಟೇಟಲ್ಲಿ ಬಿಜೆಪಿ ಬೇಡ ಮೇಡಮ್, ಇಲ್ಲಿ ಬೇಡ ಬಿಜೆಪಿ, ಬಿಜೆಪಿ ಅವರು ಕೊಳ್ಳೆ ಹೊಡೆಯೋದಷ್ಟೇ ಮೇಡಮ್ ಅವ್ರ ಕೆಲಸ. ಬಿಜೆಪಿ ಅವ್ರು ಕೊಳ್ಳೆ, ಇವ್ರು ಕಾಂಗ್ರೆಸ್ ಅವರು ಹೊಡಿತಾರೆ, ಹೊಡೆಯಲ್ಲ ಅಂತ ನಾನು ಹೇಳಲ್ಲ, ಅವರು ಹೊಡಿತಾರೆ. ಆದರೆ ಇರೋದ್ರಲ್ಲಿ ಪರವಾಗಿಲ್ಲ ಇವರು, ಈ ಪಂಚ್ ಗ್ಯಾರಂಟಿಯಿಂದ ಸ್ವಲ್ಪ ನಾವು ನಷ್ಟದಲ್ಲಿದ್ದೀರಿ ಅಷ್ಟೇ ನಾನು ಹೇಳೋದು. ಸರ್ ಹೇಳಿ, ಹಾಲಿ ಸಂಸದರಾಗಿರುವಂತಹ ಬಚ್ಚೇಗೌಡರು ಕೆಲಸಗಳನ್ನ ಮಾಡಿದಾರ ಹೇಗೆ? ಹೆಚ್ಚು ಕಮ್ಮಿ ಮೋದಿ ಅವ್ರು ನೋಡಿದ್ದೀನಿ. ಆಮೇಲೆ ಇಂದ ಮಾತಾಡ, ನಮ್ಮ ಮನೆ ಮೋದಿ ಅವ್ರು ನೋಡಿದ್ದೀನಿ, ರಾಹುಲ್ ಗಾಂಧಿ ಅವ್ರು ನೋಡಿದ್ದೀನಿ, ಏನೋ ಬಚ್ಚೇಗೌಡರು ನೋಡಿಲ್ಲ ಮೇಡಮ್. ಎಷ್ಟು ವರ್ಷ ಆಯ್ತು ಸರ್ ನೋಡಿ ಮೇಡಮ್? ಅದೇ ಎಲೆಕ್ಷನ್ ಟೈಮಲ್ಲಿ ಬಂದಿರೋದು, ಗೆದ್ದೋಗಿರೋದು ಅಷ್ಟೇ. ಅವತ್ತಿಂದ ಇವತ್ತುವರೆಗೂ ಬಚ್ಚೇಗೌಡರ ಮಕಾನೇ ನೋಡಿಲ್ಲ. ಬಿಡಿ ಮೇಡಮ್, ಅಲ್ಲೇ ಮಾತಾಡಿ, ಬಚ್ಚೇಗೌಡ ಮೋದಿಗೆ ಅವರೇ ಮಾತಾಡ್ತಾರೆ. ಬಚ್ಚೇಗೌಡರು ಗೆದ್ಮೇಲೆ ನಮ್ ದೇವನಹಳ್ಳಿಗೆ ಬಂದೇ ಇಲ್ಲ, ನಾವು ಟಿ ವಿ ಹಾಕಿರುವಾಗ ಪೇಪರ್ ಹಾಕಿ ನೋಡಿದ್ವಿ ಅಷ್ಟೇ, ತಿರ್ಗಾ ಮತ್ತೆ ಬಂದು ಇಲ್ಲ ಏನಿಲ್ಲ, ಅವ್ರು ಆರಾಮಾಗಿ ಅವ್ರ ಮನೆಗೆ ತಿನ್ಕೊಂಡು ಅವರೇ. ಹ್ಮ್, ಅದಕ್ಕೆ ಈ ಸರಿ ನಾವು ಈ ದೇವನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಚಿಕ್ಕಬಳ್ಳಾಪುರ ನಾವು ಬಿಜೆಪಿಗೆ ವೋಟ್ ಹಾಕಲ್ಲ, ನಾವು ಕಾಂಗ್ರೆಸ್ಗೆ ಹಾಕೋದು. ಮುನಿಯಪ್ಪ ಅವರು ಮಿನಿಸ್ಟರ್ ಆಗಿದ್ದಾರೆ, ಅವ್ರು ಕೆಲಸ ಮಾಡಿಸ್ತಿದಾರ ಮಾಡ್ತಾ ಇದ್ದಾರೆ, ಅವ್ರಿಗೂ ಅನುದಾನ ಅದು ಬರ್ತಾ ಇಲ್ಲ. ದೇವನಹಳ್ಳಿಗೆ ಹೋಗೋ ಬರ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ, ನನ್ನೇ ಮನೆ ಜಾತ್ರೆ ನಡೀತು, ತೇರು ಪರಿಸೆಲ್ಲ ನಡೀತು, ಎಲ್ಲ ಬಂದಿದ್ರು, ಎಲ್ಲ ಹೋದ್ರು, ಏನೋ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಮುಂದಕ್ಕೆ ನೋಡೋಣ, ಇನ್ನೂ ಬಂದು 8-9 ತಿಂಗಳಾಗಿದ್ದಿಲ್ಲ, ಇನ್ನೂ ಮುಂದೆ ಟೈಮ್ ಇದೆಯಲ್ಲ, ನೋಡೋಣ ಏನು ಮಾಡ್ಕೊಡ್ತಾರೆ. ಹಾಗಾದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಯಾವ ಪಕ್ಷದವರು ಸಂಸದರಾಗ್ತಾರೆ? ಅದೇ ಹೇಳಲ್ಲ, ಕಾಂಗ್ರೆಸ್ ಪಕ್ಷ ರಕ್ಷಾರಾಮ ಬಂದ್ರೆ ನಮ್ಗೆ ಒಳ್ಳೇದು ಅಂತ. ಕಾಂಗ್ರೆಸ್ ಯಾಕೆ ಬೇಕು ಸರ್? ಅಲ್ಲ, ಯೂತ್ ಆಮೇಲೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಬಡವ್ರ ಬಗ್ಗರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಮನೆ ಉದ್ಯೋಗ ಮೇಳ ಎಲ್ಲ ಮಾಡಿಸಿದ್ರು, ಆಮೇಲೆ ಬಡವ್ರ ಬಗ್ಗರು ಮೋದಿ ಮುಂಜಿ ಮತ್ತೊಂದಂದ್ರೆ ಅವ್ರು ಸಹಾಯ ಮಾಡ್ತಾರೆ, ಇನ್ನು ಅಂಥವ್ರು ಬರ್ಬೇಕು. ಪ್ರಧಾನಿ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೋದಿ ಬಗ್ಗೆ ನನಗೆ, ನಾ ಮೋದಿ ನೋಡೇ ಇಲ್ಲ, ಮೋದಿ ಎಲ್ಲ ಸೆಂಟ್ರಲ್ ಕೂತವನೆ, ಇಲ್ಲಿ ಮೋದಿ ಅಂದರೆ ಮೋದಿ ಬರ್ತಾನ? ಮೋದಿ ಬಂದು ಇಲ್ಲೇನು ಮಾಡಲ್ಲ, ಅವ್ರ ಹೆಸರು ಹೇಳ್ಕೊಂಡು ಇವ್ರು ಲೂಟಿ ಹೊಡಿತಾರೆ ಅಷ್ಟೇ. ಮೋದಿ ಪಾರ್ಟಿಗೆ ಮೋದಿ ಡೆಲ್ಲಿಗೆ ಇರಲಿ, ನಮ್ಮ ದೇವನಹಳ್ಳಿಗೆ ಏನು ಬಂದಿಲ್ಲ, ಬಂದೇ ಇಲ್ಲ, ಬೆಂಗಳೂರಿಗೆ ಬರ್ತಾರೆ, ರಾಲಿ ಮಾಡ್ಕೊಂಡು ಹೊರಟಾರ್ತಾರೆ ಅಷ್ಟೇ, ಮೋದಿ ಬೇಕಾಗಿಲ್ಲ ನಮ್ಮ.